ಅಪ್ಪ ಠಾಕ್ರೆಗೆ ಮಾತು ಕೊಟ್ಟಿದ್ದೇನೆ ಈ ಬಾರಿ ಶಿವಸೇನೆ ಸರ್ಕಾರ ಬಂದೇ ಬರುತ್ತೆ ಅಂತ ಮುಖ್ಯಮಂತ್ರಿ ಗಾದಿಗೆ ಪಟ್ಟು ಹಿಡಿದುಕೊಳ್ತಿದ್ದಂತಹ ಶಿವಸೇನೆ ತನ್ನ ಸೈದ್ಧಾಂತಿಕ ವಿರೋಧಿಗಳಾಗಿರುವಂತಹ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ ಜೊತೆ ಕೈ ಜೋಡಿಸ್ತು ಹಾಗಾದ್ರೆ ಶಿವಸೇನೆ ಮೈತ್ರಿ ಕೂಟ ಗೆದ್ದಿದ್ ಹೇಗೆ ಹೇಗೆ ಅಂತ ಅಪ್ಪನಿಗೆ ಮಾತು ಕೊಟ್ಟ ಮಗನೇನು ಗಾದಿಯನ್ನು ಏರಿದ ಆದರೆ ಅಂಕಲ್ಗೆ ಕೈ ಕೊಟ್ಟು ಓಡಿ ಹೋಗಿದ್ದ ಅಜಿತ್ ಪವಾರ್ ಈಗಷ್ಟೇ ಶರದ್ ಪವಾರ್ ಅವರನ್ನ ಭೇಟಿ ಮಾಡಿದ್ದಾರಂತೆ ಸೊ ಈ ಕಡೆ ಅಂಕಲ್ ಮನೆಗೆ ಕಜಿನ್ ಮರಳಿ ಮನೆಗೆ ಅತ್ತ ಪಾದರ್ ಕೊಟ್ಟಿದ್ದ ಆಶ್ವಾಸನೆ ಮಗ ಅರಮನೆಗೆ ಮರಳಿ ಮನೆಗೆ ಒಬ್ಬರು ಇನ್ನೊಬ್ಬರು ಅರಮನೆಗೆ ಶಿವಸೇನೆ ಮೈತ್ರಿಕೂಟ ಶರದ್ ಪವಾರ್ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರು ಬಿಡ್ಲಿಲ್ಲ ಯಾರನ್ನೂ ಅವ್ರನ್ನ ಎದುರಾಕ್ಳಕ್ಕೆ ಹಿಂದೇಟ್ ಟಾಕೋದ್ರೂ ನಾನು ಆಗ್ಲೇ ಹೇಳ್ತಿದ್ದೆ ಅದು ಸುಲಭ ಆಗಲಿಲ್ಲ ಅದು ಅಂತ ಮೈತ್ರಿಕೂಟದ ಶಾಸಕರನ್ನ ಒಟ್ಟಾಗಿ ಹಿಡ್ಕೊಳ್ಳೋದ್ರಲ್ಲಿ ಅವರು ಯಶಸ್ವಿಯೂ ಆದರು ಹಾಗೆ ನೋಡಿದ್ರೆ ಸ್ಪ್ಲಿಟ್ ಆಗಲಿಲ್ಲ ಅದು ಎಲ್ಲರ ನಿರೀಕ್ಷೆಗಳ ಪ್ರಕಾರದಲ್ಲಿ ಸ್ಪ್ಲಿಟ್ ಆಗಲಿಲ್ಲ ಎಲ್ಲರಿಗೂ ನಿರೀಕ್ಷೆ ಇದ್ದು ಎನ್ ಸಿ ಪಿ ಶಿವಸೇನಾ ಅಥವಾ ಕಾಂಗ್ರೆಸ್ ಸ್ಪ್ಲಿಟ್ ಆಗಿಬಿಡುತ್ತೆ ಬೇಗ ಅಂತ ಕಾಂಗ್ರೆಸ್ ಈಸಿ ಸ್ಪ್ಲಿಟ್ ಆಗೋದು ಅಂತ ಅನ್ಕೊಂಡಿದ್ದು ಆಗಲಿಲ್ಲ ಯಾಕಾಗ್ಲಿಲ್ಲ ಅಂದ್ರೆ ಎಲ್ಲರನ್ನು ಒಂದ್ ಕಡೆಗೆ ಹಾಕೊಂಡ್ರು ಅದಕ್ಕಾಗ್ಲಿಲ್ಲ ಹೊರಗಡೆ ಬಿಟ್ಟಿದ್ರೆ ಗ್ಯಾರಂಟಿ ಬರ್ಕೊಡ್ತಿನ್ಬೇಕಾರೆ ಅಜಿತ್ ಪವಾರ್ ಬಣ್ಣದ ಅತ್ಯಾಪ್ತರ ಮನವೊಲಿಕೆ ಆಯಿತು ಬಹುಜನರ ಮನವೊಲಿಕೆ ಅದ್ರಲ್ಲಿ ಏನೇನು ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಅಕ್ಕನ್ ಸೆಂಟಿಮೆಂಟ್ ಎಲ್ಲ ವರ್ಕ್ ಆಗಿರುತ್ತೆ ಅಂತ ಹೇಳಿದ್ದಾರೆ ವರ್ಕ್ ಆಗಿರ್ಬೋದು ಇನ್ನು ಮೈತ್ರಿಕೂಟದಲ್ಲಿ ಭಿನ್ನಾಭಿಪ್ರಾಯ ಆಗಲಿಲ್ಲ ಹಾಗೆ ನೋಡಿದ್ರೆ ದಾರಿ ತಪ್ಪಿಸ್ತಾನೆ ಹೋಗಿದ್ದರು ಭಾಳ ಸರಿ ಸೋನಿಯಾ ಗಾಂಧಿ ಕೂಡ ಒಂದು ದೊಡ್ಡ ರಿಸ್ಕ್ ತಗೊಂಡ್ರು ಆಯಿತು ನಂಬೆ ಬಿಡೋಣ ಶಿವಸೇನೆ ನೋಡೋಣ ಅದು ಏನಾಗುತ್ತೆ ಅಂತ ಅಥವಾ ಕಾಂಗ್ರೆಸ್ಗೆ ಹೀಗೂ ಇರ್ಬೋದು ಭಾರತೀಯ ಜನತಾ ಪಕ್ಷ ಒಂದೇ ಹಿಂದುತ್ವದ ಪಕ್ಷ ಶಿವಸೇನೆ ಭಾರತೀಯ ಜನತಾ ಪಕ್ಷ ಇಲ್ಲ ಅಂತ ಜನ ಅನ್ ಕಂಡಿದ್ದಾರೆ ಈ ದೇಶದಲ್ಲಿ ನಾವು ಆ ಹಿಂದುತ್ವದ ಪ್ರತಿಪಾದ ಉಗ್ರ ಪ್ರತಿಪಾದಕರ ಜೊತೆನೇ ಕೈ ಹೋಗ್ಬಿಟ್ರೆ ಹಿಂದೂಗಳು ನಮ್ಮ ಕಡೆ ಒಂಚೂರು ಬಂದರೆ ಬರಲಿ ಅಂತಾನೂ ಇರ್ಬೋದು ಹಾಗಿದ್ರೆ ಅವ್ರಿಗೆ ಇರುವಂತಹ ಮುಸ್ಲಿಮರ ಮತ ಏನಾಗುತ್ತೆ ಬೇರೆ ವಿಚಾರ ಆಮೇಲೆ ನೋಡ್ಕೊಳ್ಳೋಣ ಅದನ್ನ ಆಮೇಲೆ ನೋಡೋಣ ಅಂತ ಇರಬಹುದು ಗೊತ್ತಿಲ್ಲ ಸುಮ್ಮನೆ ಊಹೆ ಅಷ್ಟೇ ಶಾಸಕರು ಬಿಜೆಪಿಗೆ ಜಿಗಿದಂತೆ ಎಚ್ಚರಿಕೆ ವಹಿಸಿದ್ರು ಕೊನೆ ಕ್ಷಣದಲ್ಲಿ ಕುಟುಂಬದ ಒತ್ತಡದಿಂದಾಗಿ ಆಯಿತು ಇನ್ನು ಕೇಸರಿ ಸವಾಲ್ ಬಿ ಜೆ ಪಿ ಬಿಜೆಪಿಯವ್ರದ್ದು ಆರು ತಿಂಗಳ ಆದ್ಮೇಲೆ ಕರ್ನಾಟಕ ಟೈಪ್ ಆಪರೇಷನ್ ಕೈ ಹಾಕ್ತಾರೆ ಅಷ್ಟು ಸುಲಭ ಅಲ್ಲ ಆಪರೇಷನ್ ಕೈ ಹಾಕೋದು ಕರ್ನಾಟಕದಲ್ಲಿ ಸಂಖ್ಯೆಗಳು ಬಹಳ ಕಡಿಮೆ ಇತ್ತು ಎಂಟು ಒಂಬತ್ತು ಹತ್ತು ಹನ್ನೊಂದು ಆದ್ರೆ ಸಾಕಾಗ್ತಾ ಇತ್ತು ಇಲ್ಲಿ ಅಂತ ವ್ಯವಹಾರಗಳಿಗೆ ನಲವತ್ ಬೇಕು ಇಲ್ಲಿ ನಲಮತ್ತೈದು ನಲವತ್ತು ಎಲ್ಲ ಆಗಬೇಕು ಅಷ್ಟು ಈಸಿ ಅಲ್ಲ ಅದು ಮಾಡಬೇಕು ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಸೂಪರ್ ಸೂಪರ್ ಡೂಪರ್ ಡೂಪರ್ ಯಡಿಯೂರಪ್ಪ ಉದ್ಭವ ಆಗ್ಬೇಕಲ್ಲಿ ಅಷ್ಟು ಸುಲಭ ಇಲ್ಲ ಅದು ಅಷ್ಟು ಕಷ್ಟ ಇದೆ ಆಮೇಲೆ ಅದು ಈಸಿನೂ ಅಲ್ಲ ಅತಿ ಹಠ ಹಿಡಿದು ಹೋಗೋದು ಅಲ್ವೇ ಮೈತ್ರಿಕೂಟದ ಕಿತ್ತಾಟಕ್ಕೆ ಕಾಯ್ಬೋದು ಅದು ಕಾಯಬಹುದು ನೀವೇನು ತೊಂದರೆ ಇಲ್ಲ ವಿರೋಧ ಪಕ್ಷದ ಜನತೆ ಮನಸ್ತಾಪಕ್ಕೆ ಲಾಭ ಪಡಿಬೋದು ಪಡ್ಕೋಬೋದು ಯಾವನ್ ಬೇಡ ಅಂದ್ ಹಿಂದೂ ಮತಗಳ ಮೇಲೆ ಏಕ ಹಕ್ಕು ಸ್ಥಾಪನೆಗೆ ತಂತ್ರಗಾರಿಕೆ ಮಾಡಬಹುದು ಮಾಡಬಹುದು ಇದು ಬಂದಾಗ ಸ್ವಲ್ಪ ಶಿವಸೇನೆಗೆ ಸಮಸ್ಯೆ ಆಗತ್ತೆ ಹಾಗಿದ್ರೆ ಮಧ್ಯಂತರ ಚುನಾವಣೆ ಬರಬಹುದಾದಂತಹ ಸಾಧ್ಯತೆಗಳು ಈಗಲೇ ಹೇಳಕ್ ಬರಲ್ಲ ಕಾಂಟ್ ಸೇ ಯಾರು ಹೆಂಗೆ ಟೈಅಪ್ ಯಾಕೆ ಆಗ್ತಾರೆ ಅಂತ ಇನ್ನೊಂದು ಸ್ವಲ್ಪ ಟೈಮ್ ಹೋಗುತ್ತೆ ಇವತ್ತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋರ್ಟ್ ತೀರ್ಪನ್ನು ಪ್ರಕಟಿಸಿತು ನಾಳೆ ಸಂಜೆ ಐದು ಗಂಟೆಯೊಳಗೆ ವಿಶ್ವಾಸಮತ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚನೆಯನ್ನು ಕೊಡ್ತು ಕರ್ನಾಟಕ ಮಾದರಿಯಲ್ಲೇ ವಿಶ್ವಾಸಮತ ಪ್ರಕ್ರಿಯೆಯನ್ನು ಚಿತ್ರೀಕರಿಸುವಂತೆ ಆದೇಶವನ್ನು ಕೂಡ ಮಾಡಿತು ಆದರೆ ಅಷ್ಟರೊಳಗಾಗಲೇ ಮಧ್ಯಾಹ್ನದಲ್ಲಿ ಇಬ್ಬರು ರಾಜೀನಾಮೆಯನ್ನು ಕೊಟ್ಟರು ಭಾಳ ಕಾಡಿ ಬೇಡಿ ಮಾಡಿದ್ರೆ ಎಮ್ ಎಲ್ ಪ್ರಮಾಣ ವಚನ ಆಗಬೇಕು ಸರ್ ಅಂತ ಅದಕ್ಕೆ ಲೆಕ್ಕನೂ ಕೊಟ್ಟೆ ಇನ್ನೂರ ಎಂಬತ್ತು ಚಿಲ್ಲರೆ ಜನ ಒಂದೊಂದು ನಿಮಿಷ ಅಂತಂದ್ರೆ ಐದು ಗಂಟೆ ಆಗತ್ತೆ ಬೆಳಗ್ಗೆ ಒಂಬತ್ತಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾಡ್ಬೋದಲ್ಲ ನಾಳೆನೆ ಅನ್ನೋ ಥರನೂ ಅಂದೆ ಒಂದಿನ ಹಂಗನ್ಬಿಟ್ಟು ನಾನೇನು ಜಡ್ಜ್ಮೆಂಟ್ ರೈಟರ್ ಅಲ್ಲ ಅಲ್ಲ ಹೀಗೆ ನಡಿಬಹುದು ನಡೀಬಹುದು ಅನ್ನೋದು ಅದು ಹಾಗೆ ಆಗಿದೆ ಬಟ್ ಇನ್ನು ಮುಂದೆ ಒಂದಂತೂ ಇತ್ಯರ್ಥ ಆಯಿತು ಎಲ್ಲ ರಾಜ್ಯಪಾಲರಿಗೂ ರಾಜಕೀಯ ಪಕ್ಷಗಳಿಗೂ ನೀವೇನು ಟಿಪ್ಪುರ್ಲಾಗ ಹೊಡೆದ್ರು ಈ ರೀತಿ ನಾರ್ಮಲಿ ಫಾರ್ಟಿ ಏಟ್ ಅವರ್ಸ್ ಒಳಗಡೆ ನೀವು ಪ್ರಮಾಣ ಇದನ್ನು ತೋರಿಸಬೇಕಾಗಿ ಬರುತ್ತೆ ಬಹುಮತ ಬಹುಮತ ಸಾಬೀತು ಮಾಡಬೇಕಾಗತ್ತೆ ಅದೊಂದಂತೂ ಇತ್ಯರ್ಥ ಆದಂಗೆ ಕಾಣಿಸ್ತಿದೆ ಮೇಲ್ನೋಟಕ್ಕೆ ಒಂದದು ಇನ್ನು ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ನಾಳೆ ನಡೆಯುತ್ತೆ ಅದೆಲ್ಲ ಏನು ದೊಡ್ಡ ಸಮಸ್ಯೆನೇ ಅಲ್ಲ ನನ್ನ ಪ್ರಕಾರ ಸ್ಪೀಕರ್ ಆಯ್ಕೆ ಆಗುತ್ತೆ ನಾಳೆ ಪ್ರಮಾಣ ವಚನ ಎಲ್ಲ ಮುಗಿದ ಮೇಲೆ ಅಲ್ಲೇ ಗೊತ್ತಾಗೋಗುತ್ತೆ ಯಾರ ಹಣೆ ಬರಹ ಏನು ಅನ್ನೋದು ಆಮೇಲೆ ಡಿಸೆಂಬರ್ ಒಂದಕ್ಕೆ ಪ್ರಮಾಣವಚನ ಎಲ್ಲ ಬರುತ್ತೆ ದೊಡ್ಡ ಸಮಸ್ಯೆ ಅಲ್ಲ ನನಗಂತೂ ಕಾಣಿಸ್ತಿಲ್ಲ ಅಥವಾ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ಬಿಟ್ಟು ಇವತ್ ರಾತ್ರಿಯಿಂದ ಡಿಸೆಂಬರ್ ಒಂದನೇ ತಾರೀಕು ಒಳಗಡೆ ರಾತ್ರಿ ನಮ್ಮನ್ ಮಾತ್ರ ಕೇಳ್ಬಿಟ್ರಪ್ಪ ನಮ್ಮ ಕೈಲಿ ಆ ಸಾಧ್ಯತೆ ಯಾವನು ಈ ದೇಶ ಏನು ಅಂತ ಬಟ್ ಸೇಡು ಜಿದ್ದಿಗೆ ಬಿದ್ರೆ ಈ ಮಧ್ಯ ನಮ್ಮ ರಾಜ್ಯಕ್ಕೆ ಬರೋಣ ಮುಖ್ಯಮಂತ್ರಿ ಯಡಿಯೂರಪ್ಪನವರು ತಮ್ಮ ಕ್ಯಾಂಪೇನಿನ ಸ್ಟಾರ್ಟ್ ಮಾಡಿದ್ದಾರೆ ಸ್ಟಾರ್ಟ್ ಅಲ್ಲ ಮುಂದುವರಿಸಿದ್ದಾರೆ ಇವತ್ತು ಶಿವಾಜಿನಗರ ಯಶವಂತಪುರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ತಮ್ಮ ಪ್ರವೇಶವನ್ನ ಕೊಟ್ಟರು ಎಂಟು ಗಂಟೆ ಹೊತ್ತಿಗೆ ಶಿವಾಜಿನಗರದಲ್ಲಿ ಅಭ್ಯರ್ಥಿ ಶರವಣ ಪರವಾಗಿ ಮಾಡಿದ್ರು ಬಂದೋಬಸ್ತ್ ಭಾಳ ಇತ್ತು ಯಶವಂತಪುರದಲ್ಲಿ ಭಾಳ ಕಡೆ ಓಡಾಡಿದ್ರು ಸೋಮಶೇಖರ್ ಎಲ್ಲ ಬಿಟ್ಟು ತಪ್ಪ ತ್ಯಾಗ ಮಾಡಿ ಬಂದಿದ್ದಾರೆ ಮಾದರಿ ಮಾಡಿಬಿಡ್ತೀನಿ ಬರೀ ಆ ತ ಕಡೆ ಯಶವಂತಪುರನ ಅದು ಈಗಲೇ ಏಳ್ನೂರು ಚಿಲ್ಲರೆ ಕೋಟಿ ಅನುದಾನ ಕೊಟ್ಟಿದ್ದಾರೆ ಯಶವಂತಪುರಕ್ಕೆ ಅಂತ ಸೋಮಶೇಖರ್ ಹೇಳ್ಕೊಂಡ್ರು ಅತ್ತ ಸುಧಾಕರ್ ಪರವಾಗಿ ಮಾತಾಡಿ ನಮ್ಮ ಸುಧಾಕರ್ನ ನೀವು ಗೆಲ್ಲಿಸ್ಕೊಡ್ಲೇಬೇಕು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ ಮೆಡಿಕಲ್ ಕಾಲೇಜ್ ತರೋಕ್ಕೆ ಅಂತ ಹೇಳಿದ್ರು ಈಗ ಜನ ಏನು ಮಾಡ್ತಾರೋ ನೋಡಬೇಕು ಇಂಜೆಕ್ಷನ್ ಅನ್ನ ಸುಧಾಕರ್ ಕೊಡ್ತಾರೋ ಜೆ ಡಿ ಎಸ್ ಕೊಡ್ತಾರೋ ಕಾಂಗ್ರೆಸ್ ಕೊಡ್ತಾರೋ ಗೊತ್ತಿಲ್ಲಪ್ಪ ಯಶವಂತಪುರ ಕ್ಷೇತ್ರ ಬೆಂಗಳೂರು ಜಿಲ್ಲೆಯ ನಗರದಲ್ಲೇ ಒಂದು ಮಾದರಿ ಕ್ಷೇತ್ರ ಆಗಬೇಕು ಅನ್ನೋ ಹಂಬಲ ಎಸ್ ಟಿ ಸೋಮಶೇಖರ್ ಶೋಭಾ ಅವತ್ತು ಮತ್ತು ಮುನಿರಾಜು ಅವತ್ತು ಅದನ್ನ ಮಾಡಿ ತೋರಿಸ್ತಾನೆ ತಾಯಿ ಅಂದ್ರೆ ಮಂಚೆಹಳ್ಳಿಯನ್ನು ತಾಲೂಕು ಕೇಂದ್ರ ಆಗಬೇಕು ಅಂತ ಅವರ ಆಶೆ ಇತ್ತು ಅದನ್ನ ಪೂರೈಸಿದ್ದೇನೆ ಮೆಡಿಕಲ್ ಕಾಲೇಜ್ ಮಂಜೂರಾಗಿದೆ ಕೇಂದ್ರ ಸರ್ಕಾರ ಹಣವನ್ನು ತಕ್ಕಿದೆ ಸುಮಾರು ಮೂರು ಇನ್ನು ಚಿಕ್ಕಬಳ್ಳಾಪುರಕ್ಕೆ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಕೂಡ ಎಂಟ್ರಿ ಕೊಟ್ಟರು ಸುಧಾಕರ್ ಪರವಾಗಿ ಅವರು ರೋಡ್ ಶೋಲ್ ಇದ್ರು ಹದಿನೇಳು ಮಾಜಿ ಶಾಸಕರೇ ನಿಮಗೆ ನನ್ನ ಅಖಂಡ ನಮಸ್ಕಾರ ಬಿ ಜೆ ಬಿಜೆಪಿ ಪ್ರಭುತ್ವ ಬರ್ತಿರಲಿಲ್ಲ ಹೌದು ಏನೇನೋ ಕೇಳ್ತಾರೆ ಯಡಿಯೂರಪ್ಪ ಒಂದು ಎಂ ಮಾಡಬೇಕು ಅಂತಾನೆ ತಂದಿದ್ದೀವಿ ಸುಧಾಕರ್ನ ಹೋಗು ಅಂತ ಹೇಳಿದ್ದೆ ನಾನು ನಂದು ಒಂದು ಪಾತ್ರ ಇದೆ ಅದರಲ್ಲಿ ಅಂತ ಅವರು ಬಿಟ್ಟರು ಆಮೇಲೆ ಸಿ ಟಿ ರವಿ ಮಾತಾಡಿ ಕುಮಾರಸ್ವಾಮಿ ಈ ಜಿಲ್ಲೆಯ ಅಳಿಯ ಅಳಿಯ ಮನೆ ತೊಳೆಯ ಅನ್ನೋ ಗಾದೆ ನಾವು ಸುಳ್ಳು ಮಾಡ್ತಾರೆ ಅಂದ್ಕೊಂಡಿದ್ದೆ ಹಂಗೆ ಮಾಡಲೇ ಇಲ್ಲ ಆದರೆ ಸುಧಾಕರ್ ಬಿಡ್ತಾರಾ ಕನಕಪುರ ಬಂಡೆಗೆ ಡೈನಮೈಟ್ ಇಟ್ಬಿಟ್ಟು ಕಾಲೇಜಿನ ಚಿಕ್ಕಬಳ್ಳಾಪುರದ ಕಡೆ ಶಿಫ್ಟ್ ಮಾಡ್ಕೊಂಬಿಟ್ರು ಅಂತ ಹೇಳಿದ್ರು ಎಸ್ ಎಮ್ ಕೃಷ್ಣ ಅವರು ಎಲ್ಲರೂ ಬರ್ತಿರೋದು ನನಗೆ ಭಾಳ ಖುಷಿಯಾಗಿದೆ ಅಂತ ಯಡಿಯೂರಪ್ಪನವ್ರು ಹೇಳಿ ಅವರು ಹೇಳಿದರು ನಿಮ್ಗೆ ಯಾರು ಬೇಕು ನೋಡಿಕೊಂಡು ಆಯ್ಕೆ ಮಾಡಿ ಜಿಲ್ಲೆ ಕೊಡೋದು ಕನಕಪುರಕ್ಕೆ ಯಾಕೆ ಕೊಟ್ಟರು ಅಂತ ನೀವೆಲ್ಲ ಕೇಳಬೇಕು ಅಂತ ಸುಧಾಕರ್ ಹೇಳಿದ್ರು ಅತ್ತ ಅವ್ರು ದುರಂಕಾರಿ ಅವ್ರು ಬರಲಿ ಚರ್ಚೆಗೆ ನನ್ನ ಜೊತೆ ನಾವು ಅಂತ ಅಂದರು ಯಾರು ಬರೋಲ್ಲ ಇವ್ರು ಚರ್ಚೆ ಮಾಡಲ್ಲ ನಾವು ಪುಕ್ಕಟ್ಟೆದ ಜಾಗ ಕೊಡ್ತೀವಿ ಅಂದರೆ ನಮ್ಮ ಹತ್ರಕ್ಕೂ ಬರಲ್ಲ ಸುಮ್ಮನೆ ಬಿಡ್ತಾ ಇರ್ತಾರೆ ಎಲ್ಲರೂ ಚರ್ಚೆ ಕಥೆ ಅಲ್ಲೇ ಪರವಾಗಿಯೂ ಕೂಡ ಆ ಹದಿನೇಳು ಜನಗಳಿಗೂ ಕೂಡ ನಮ್ಮ ಅಖಂಡವಾದಂತ ನಮಸ್ಕಾರಗಳನ್ನು ನಾವು ಸಮರ್ಪಣೆ ಮಾಡಬೇಕಾಗಿದೆ ಯಾಕೆಂದ್ರೆ ಅವರು ಇಲ್ಲದಿದ್ದರೆ ಇವತ್ತು ಬಿಜೆಪಿಯ ಪ್ರಭುತ್ವ ನಮ್ಮ ರಾಜ್ಯದಲ್ಲಿ ಬರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಶ್ರೀಮಾನ್ ಯಡಿಯೂರಪ್ಪನವರಿಗೆ ಮುಂದಿನ ಮೂರುವರೆ ವರ್ಷಗಳ ಕಾಲ ಈ ರಾಜ್ಯವನ್ನು ಅಭಿವೃದ್ಧಿಯ ಉತ್ತಂಗಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿಯನ್ನ ಒಂದು ಜವಾಬ್ದಾರಿಯುತವಾದ ಅಳಿಯ ಮನೆ ತೋಳಿಯ ಅನ್ನುವಂತ ಗಾದೆ ಮಾತು ನಿಜ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಜಿಲ್ಲೆಗೆ ಕೊಟ್ಟಿರ್ತಕ್ಕಂತ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜನ್ನ ಕಿತ್ಕೊಳ್ಳೋ ಕೆಲ್ಸನ ಡಿ ಕೆ ಶಿವಕುಮಾರ್ ಮಾಡಿದಾಗ ಸುಮ್ನೆ ಕೂರ್ಬೇಕಿತ್ತ ಸುಧಾಕರ್ ಆ ಕೆಲಸ ಮಾಡಲಿಲ್ಲ ಯಾರನ್ನ ಕನಕರ ಕನಕ್ ಪಡೆದ ಫಂಡೆ ಅಂತ ತನ್ನ ತಾನು ಆ ಬಂಡೆಗೆ ಮಾಡಿ ಚಿಕ್ಕಬಳ್ಳಾಪುರಕ್ಕೆ ವಾಪಸ್ ಮೆಡಿಕಲ್ ಕಾಲೇಜ್ ತಂದಿದ್ದಾರೆ ಆಸ್ಪತ್ರೆ ಆಸ್ಪತ್ರೆಯನ್ನು ತಂದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿಗಳು ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಇವತ್ತು ಪ್ರಚಾರದಲ್ಲಿ ತೊಡಗಿಸ್ಕೊಳ್ತಾರೆ ನಿಜವಾಗಿಯೂ ಕೂಡ ಅವ್ರು ಬರ್ತಕ್ಕಂಥದ್ದು ಬಹಳ ಅರ್ಥಪೂರ್ಣವಾಗಿರ್ತದೆ ಮಾನ್ಯ ಕುಮಾರಸ್ವಾಮಿ ಅವರು ಇಲ್ಲಿ ಬರ್ತಾರಂತೆ ಮಾಜಿ ಮುಖ್ಯಮಂತ್ರಿಗಳು ಇವತ್ತು ರೋಡ್ ಶೋ ನಂದಿಯಲ್ಲಿ ರೋಡ್ ಶೋ ನೀವೆಲ್ಲ ಕೇಳ್ಬೇಕಾಗ್ತದೆ ನಮ್ಮ ಜಿಲ್ಲೆಯ ಅಳಿಯಂದ್ರ ನೀವು ನಿಮಗೆ ನಮ್ಮ ಜಿಲ್ಲೆ ಮೇಲೆ ಮಮಕಾರ ಇರ್ಲಿಲ್ವಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದಂತ ಮೆಡಿಕಲ್ ಕಾಲೇಜ್ ಅನ್ನ ಕರಸ್ಪುರ ಕೊಟ್ಟಿದ್ದೀರಲ್ಲ ನಿಮ್ಮನ್ನ ದುಡ್ಡಲ್ಲಿ ಕೊಂಡ್ಕೊಬಹುದು ಅಂತಕ್ಕಂತ ಅವನ ದುರಾಂಕಾರದ ಅವನ ನಡವಳಿಕೆಯಲ್ಲಿದೆ ಕನಕಪುರದ್ದು ನಾನು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದು ಸಾರ್ವಜನಿಕವಾಗಿ ನಾನು ಚರ್ಚೆ ಮಾಡ್ಲಿಕ್ಕೆ ಸುಧಾಕರ್ ಜೊತೆನೆ ತಯಾರಾಗಿದ್ದೇನೆ ಆ ಮನುಷ್ಯ ಇವತ್ತು ನನ್ನ ಎದುರಿಗೆ ನಿಂತು ಮಾತಾಡಲಿ ಯಡಿಯೂರಪ್ಪನೂ ಕರೀರಿ ಸಿದ್ದರಾಮಯ್ಯನೂ ಕರೀರಿ ನಾನು ಏನಾದ್ರು ಒಂದು ಸಣ್ಣ ತಪ್ಪನ್ನು ಹದ್ನಾಲ್ಕಳೆಲ್ಲ ಮಾಡಿದ್ರೆ ರಾಜಕೀಯದಿಂದಲೇ ಒತ್ತಿ ಹೊಂದ್ಬಿಡ್ತೇನೆ ಮತ್ತೆ ಇನ್ನು ನಂದಿ ಗ್ರಾಮಕ್ಕೆ ಎಂಟ್ರಿ ಆಗುವಾಗ ನಂದಿ ಕ್ರಾಸ್ನ ಚೆಕ್ ಪೋಸ್ಟ್ ನಲ್ಲಿ ಕುಮಾರಸ್ವಾಮಿ ಕಾರನ್ನ ಚುನಾವಣಾಧಿಕಾರಿಗಳು ತಡೆದು ಚೆಕ್ ಮಾಡ್ತಾ ಇದ್ರು ಇದರಿಂದ ಸಿಟ್ಟಾದಂತಹ ಕುಮಾರಸ್ವಾಮಿ ಪೊಲೀಸರ ಪರ ಕೆಲಸ ಮಾಡಿ ಅಂತ ಜೆಡಿಎಸ್ ಕಾರ್ಯಕರ್ತರಿಗೆ ನೀವೇ ಹೇಳ್ತಿರಂತೆ ನನ್ನ ಕೈಗೆ ಸಿಗದೆ ಎಲ್ಲಿ ಹೋಗ್ತೀರಾ ಹುಷಾರ್ ಅಂತ ಹೇಳಿದ್ರು ಸರ್ಕಾರ ಇದೆ ನೀವೆಲ್ಲ ಒಪ್ಪತ್ತಾಗಲಿಲ್ಲ ಸ್ವಲ್ಪ ಪ್ರೀತಿ ಕೆಲಸ ನಿಮ್ಮ ಕಾನೂನು ಯಾವ ರೀತಿ ನಡೆಸಬೇಕು ನಡೆಸ್ತೀರಿ ನಾನು ಯಾರಿಗೂ ಫೇವರ್ ಮಾಡಿದ್ರೆ ಯಾಕಿಂಗ್ ಮಾಡುತ್ತಿದ್ದೀರಿ ನೀವೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಇನ್ನೂ ಉತ್ಪತ್ತಿ ಕಂಡ ಕ್ರಿಮಿನಲ್ಸ್ಗೆ ಸಪೋರ್ಟ್ ಹೋದರೆ ಸಮಾಜ ಅವಳಿಗೆ ದಯವಿಟ್ಟು ನೋಡಿ ಆಯ್ತನಪ್ಪ ಚೆಕ್ ಮಾಡ್ಕೊಂಡ್ರಿ ನನ್ನ ಕೈಸಿದೆ ಅಲ್ಲಿ ಹೋಗಲ್ಲ ಹುಷಾರಂದ್ರಿ ಸರ್ ಇದು ಏನೋ ಅವ್ರ ಅಧಿಕಾರಕ್ಕೆ ಬರ್ತಾರೆ ಅಂತ ಅಂತಿರ್ಬೋದು ಬಟ್ ಅದು ದ್ವೇಷ ಅಲ್ವಾ ಹಾಗಿದ್ರೆ ಅದು ಬೇರೆ ವಿಚಾರ ನೀವು ನಮಗೆ ಸಪೋರ್ಟ್ ಮಾಡಿದಾಗ ನೀವು ಅಲ್ಲ ಇನ್ನೊಬ್ಬರು ಮಾಡಿದಾಗ ಹಂಗೆ ಜನಕ್ಕೆ ಬಿಡಬೇಕು ಕೆಲವು ಸ್ಟೇಟ್ಮೆಂಟ್ಗಳನ್ನ ನಾವು ವ್ಯಾಖ್ಯಾನದ ಪರಿವ್ಯಾಪ್ತಿ ಒಳಕ್ಕೆ ತರಬಾರದು ಆಯಾ ಜನಕ್ಕೆ ಸುಮ್ಮನೆ ಬಿಡ್ತಾ ಇರ್ಬೇಕು ನೀವು ಜನ ನೋಡಿ ಹೌದು ಸರಿ ತಪ್ಪು ಇಲ್ಲ ತೀರ್ಮಾನ ಮಾಡ್ಕೋತಾರೆ ಮಂಡ್ಯದ ಕೆಆರ್ಪೇಟೆ ಉಪಚುನಾವಣೆಯಲ್ಲಿ ಶತಾಯ ಗೆತ್ತಾಯ ಗೆಲ್ಲೇಬೇಕು ಅಂತ ತೊಟ್ಟಿರುವಂತಹ ಮುಖ್ಯಮಂತ್ರಿಗಳು ಮೈಸೂರಿನಲ್ಲಿ ಸುಮಲತಾ ಆಪ್ತ ಇಂಡವಾಳು ಸಚ್ಚಿದಾನಂದ ಅವರನ್ನ ಭೇಟಿ ಮಾಡಿ ಬೆಂಬಲವನ್ನ ಕೋರಿದ್ದಾರೆ ಸಂಸದರು ಹಾಗೂ ಬೆಂಬಲಿಗರ ಬೆಂಬಲವನ್ನು ಕೇಳಿದ್ದಾರೆ ಆದರೆ ನಾವು ಯಾರ ಪರವೂ ಸದ್ಯಕ್ಕೆ ಕೆಲಸ ಮಾಡಲ್ಲ ಸುಮಲತಾ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸುತ್ತಾರೆ ಅಂತ ಸಚ್ಚಿದಾನಂದ ಅವರು ಹೇಳಿದ್ದಾರೆ ಇನ್ನು ಬೆಂಗಳೂರಿನ ಮಹಾಲಕ್ಷ್ಮೀ ಲೇ ಹೋಟೆಲ್ನಲ್ಲಿ ಮಾತನಾಡಿದಂತಹ ಮಾಜಿ ಸಚಿವ ಚಲುವರಾಯಸ್ವಾಮಿ ಕೆಆರ್ಪೇಟೆಯಲ್ಲಿ ನಮಗೆ ಬೆಂಬಲ ಕೊಡಲೇಬೇಕು ಸುಮಲತಾ ಗೆಲುವಿಗೆ ಕಾಂಗ್ರೆಸ್ ಹೆಚ್ಚು ಸಪೋರ್ಟ್ ಮಾಡಿದೆ ಅಂತ ಹೇಳಿದರು ಸಿ ಎಮ್ ಅವರು ಕರೆಸಿದ್ರು ಅದೇ ಪೇಟೆ ಚುನಾವಣೆಯಲ್ಲಿ ಮೇಡಮ್ ಅವ್ರ ತೀರ್ಮಾನ ಏನು ನೀವೆಲ್ಲ ಸಪೋರ್ಟ್ ಮಾಡಬೇಕು ಈ ವಿಚಾರವನ್ನು ಮೇಡಮ್ ಗಮನಕ್ಕೆ ತರ್ತೀನಿ ಮತ್ತು ಅವ್ರ ತೀರ್ಮಾನ ಏನು ಎಲ್ಲ ಕೂತು ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತೀವಿ ಸರ್ ಅಂತ ಹೇಳಿದ್ದೀವಿ ಅಂತಿಮವಾಗಿ ಏನೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಸಂಪೂರ್ಣವಾಗಿ ಅವರ ಗೆಲುವಿಗೆ ಶ್ರಮಪಟ್ಟಿದ್ದಾರೆ ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ ಸೋತಾಗ್ಲೂ ಐದುವರೆ ಲಕ್ಷ ಓಟ್ ತಗೊಂಡಿದ್ರು ಬಿಜೆಪಿ ಯಾವತ್ತೂ ಒಂದು ಕಾಲು ಲಕ್ಷ ಓಟನ್ನು ಮೀರಿಲ್ಲ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಐದೂವರೆ ಲಕ್ಷ ಓಟ್ ಕೊಟ್ಟಿರ್ತಕ್ಕಂಥವ್ರು ಮುಖ್ಯನ ಒಂದೂವರೆ ಲಕ್ಷ ಓಟ್ ಕೊಟ್ಟಿರ್ತಕ್ಕಂಥ ಮುಖ್ಯನ ಬಟ್ ಅವ್ರ ಅದುವಲ್ದಲ್ಲೇ ದಡ್ರೇನಲ್ಲ ಬುದ್ಧಿವಂತರಿದ್ದಾರೆ ಅವರು ಓಲಿ ಮೇಡಮ್ ಒಂದು ಕೆಲಸ ಮಾಡಿ ನೀವು ಏನ್ ಅವ್ರಿಗೆ ನಾಲ್ಕು ದಿನ ಇವ್ರಿಗೆ ಎರಡು ದಿನ ಮಾಡ್ಬಿಡಿ ಕಾಂಗ್ರೆಸ್ನವರೇ ಎಲ್ಲ ಫೋರ್ ಡೇಸ್ ಜಾಸ್ತಿ ಕೊಡ್ಸಿದ್ದಾರೆ ಬಿಜೆಪಿ ಹಳೆ ಹಿಂದೆ ಬಂದಿದ್ದು ಓಟ್ ರೀ ಒಂದು ಕಾಲ್ ಲಕ್ಷ ಕಡಿಮೆ ಓಟ್ ಹಾಕ್ಸಿದಾರೆ ಹಾಗಾಗಿ ಅವರಿಗೆ ಒನ್ ಅಂಡ್ ಹಾಫ್ ಡೇಸ್ ಡಿವೈಡ್ ಮಾಡಿ ಹೇಳ್ತೀನಿ ಇಬ್ಬರು ಕಡೆ ಜೆ ಬಿಜೆಪಿ ಅಭ್ಯರ್ಥಿ ಪರ ಎಂ ಮುಖ್ಯ ಪುತ್ರ ಯಜಯೇಂದ್ರನೇ ಕಣಕ್ಕಿಳದಂಗಿದೆ ಅವರೇ ಫುಲ್ ಅವ್ರು ಫುಲ್ ಮಾತಾಡಿದ್ರು ಮಾತಾಡಿದಾಗ ಹಾ ಅಲ್ಲಿ ಮಾಮೂಲಪ್ಪ ಅಲ್ಲಿ ಸೇಬನ್ದು ಇದಿತ್ತು ಸೇಬಿನ ಹಾರ ಇತ್ತು ಅಂದ ಮೇಲೆ ಕ್ರೇನ್ ಇತ್ತು ಅಂತ ಅರ್ಥ ಕ್ರೇನಿತ್ತು ಸೇಬಿನಾರ ಬಂತು ಅಂದಮೇಲೆ ಜನ ಹಾರಾಡಿ ಪರ್ಚಾಡಿ ಕಿತ್ಕೊಂಡ್ರು ಅಂತಲೇ ಅರ್ಥ ಈ ನಾರಾಯಣಗೌಡ ಅಭ್ಯರ್ಥಿ ಬಿ ಜೆ ಪಿ ಅಭ್ಯರ್ಥಿ ಮಾತಾಡಿ ನಿಮಗೆ ಕಷ್ಟ ಕೇಳೋ ಸಿ ಎಂ ಬೇಕಾ ಕಣ್ಣೀರಾಕೋ ಸಿ ಎಂ ಬೇಕಾ ಅಂತ ಹೆಚ್ ಡಿ ಕೆ ಮೇಲೆ ವ್ಯಂಗ್ಯ ಮಾಡಿದ್ರು ಅಲ್ಲಿ ಬಿ ಸಿ ಪಾಟೀಲುವೆ ಕೂಡ ಪ್ರಚಾರ ಮಾಡಿದ್ದಾರೆ ನಿಶ್ಚಿತವಾಗಿ ಈ ಬಾರಿ ಆರ್ ಪೇಟೆನಲ್ಲಿ ಏನು ಯಡಿಯೂರಪ್ಪನವರ ಕನ್ಸಿದೆ ಕಮಲ್ದುವ ಅರಳಿಸೋದ್ರ ಮೂಲಕ ಒಂದು ಅಭಿವೃದ್ಧಿಯ ಒಂದು ಹೊಸ ನಾಂದಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನಮ್ಗೆಲ್ರಿಗೂ ಮೈತ್ರಿ ಸರ್ಕಾರದ ವಿಚಾರದಲ್ಲಿ ಮಹೇಶ್ ಮತ್ತು ವಿಶ್ವನಾಥ್ ಮತ್ತೆ ಬಡದಾಡ್ಕೊಳ್ತಾ ಇದ್ದಾರೆ ಇಬ್ರು ಬಿಡ್ತಿಲ್ಲ ವಿಶ್ವನಾಥ್ ಅವ್ರನ್ನ ಮಹೇಶನ ದುರ್ಯೋಧನ ಅಂದರು ಅವರು ನಾನು ದುರ್ಯೋಧನ ಇರಬಹುದು ಕರೆದಿದ್ದೀರಿ ಆದರೆ ನಾನು ದುಶ್ಯಾಸನ ಅಂತೂ ಅಲ್ಲ ದುರ್ಯೋಧನ ಒಳ್ಳೊಳ್ಳೆ ಗುಣ ಇತ್ತಲ್ಲ ಡ್ಯಾಶ್ 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 ಅಂತೆಲ್ಲ ಅವರು ಹೇಳಿದ್ದಾರೆ ಒಬ್ಬರ ಮೇಲೆ ಒಬ್ರು ಬೈಕೊಂಡಿದ್ದಾರೆ ಇನ್ನಲ್ಲೆಲ್ಲ ವಿಶ್ ಯಾಕೆ ಇಲ್ಲ ಜಿ ಟಿ ಡಿ ಅಂದರೆ ಪ್ರಜ್ವಲ್ ರೇವಣ್ಣನೋ ಯಾರೋ ಹೇಳ್ತಿದ್ದಾರೆ ಹ್ಞೂ ಇಲ್ಲ ಕೈಗೆ ಗಾಯ ಆಗಿದೆ ಅದಕ್ಕೆ ಬರ್ತಾರೆ ಕೈ ಇಕ್ತಾನೆ ಬಾಯಿಗೆ ಏನಿಲ್ವಲ್ಲ ಬರ್ಬೋದಲ್ಲ ಏನಕ್ಕೆ ಕಾಲಿಗೆ ಗಾಯ ಆದರೂ ಓಡಾಡಂಗಿಲ್ಲ ಅಲ್ವಾ ಅಂತ ಆಲ್ ರೈಟ್ ಬಟ್ ನನಗೊಂದು ಪ್ರಾಬ್ಲಮ್ ಇದೆ ದುರ್ಯೋಧನನೋ ದುಶ್ಯಾಸನನೋ ದುರ್ಯೋಧನ ಯಾರು ಆದರೆ ಅವನಿಗೆ ಕತೆ ಮಹಾಭಾರತದಲ್ಲಿ ಅವನ ತೊಡೆಯನ್ನು ಮುರಿಯುತ್ತಾನೆ ಈಗ ಭೀಮನನ್ನು ಎಲ್ಲಿಂದ ಕರೆದು ತರಲಿ ಯಾರು ಭೀಮ ಹಾಗಾದರೆ ಅವರು ದುಶ್ಯಾಸನ ಇನ್ಯಾರೋ ಆಗೋದಾದರೆ ಅಥವಾ ದುಶ್ಯಾಸನ ರೀತಿ ಕಾಣಿಸ್ಬಿಟ್ಟರೆ ಯಾರಿಗಾದ್ರೂ ಯಾರಾದರೂ ಹಾಗಾದರೆ ದುಶ್ಯಾಸನದಿಂದ ಪಾರು ಮಾಡಿದ್ದಂತಹ ದ್ರೌಪದಿಗೆ ಶ್ರೀರಕ್ಷೆಯನ್ನು ಕೊಟ್ಟವನು ಕೃಷ್ಣ ಪರಮಾತ್ಮ ಈಗ ಕೃಷ್ಣ ಪರಮಾತ್ಮನನ್ನ ಪಾತ್ರವನ್ನು ಯಾರಿಗೆ ಕೊಡಲಿ ಈ ಕ್ಯಾರೆಕ್ಟರ್ ಅವರೇ ಸೆಲೆಕ್ಟ್ ಮಾಡಿ ನಾನು ಗೊತ್ತಿಲ್ಲ ಟ್ರೈ ಮಾಡಿ ಇನ್ನು ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಲಕ್ಷ್ಮೀ ಬಾಳಕರ್ ಬಿ ಜೆ ಪಿ ಅಭ್ಯರ್ಥಿ ಕುಮಟಳ್ಳಿ ಮಧ್ಯೆ ವಾಕ್ಸಮರ ಹೆಣ್ಣಾಗಿ ನಾನು ಸಾವಿರದ ಇನ್ನೂರು ಕೋಟಿ ತಂದಿದ್ದೀನಿ ಇವರು ಮಳ್ಳಂತರ ಮಾತಾಡ್ತಾರೆ ಅಂತ ಅವ್ರು ಕಿಡಿಕಾರಿದ್ರು ಅದಕ್ಕೆ ಇವತ್ತು ಅವರು ನಾನು ಮಳ್ಳ ಅಲ್ಲ ಬಟ್ ಆ ಮೇಡಮ್ ಥರ ನನ್ನ ಚತುರ ಅಂತೂ ಅಲ್ಲಪ್ಪ ಅಂತಂದಿದ್ದಾರೆ ಅದಕ್ಕೆ ಅವ್ರಿಗೆ ಹೆಬ್ಬಾಳ್ಕರ್ ಅವರು ನಾನು ಹೇಳಿದ್ದಾರೆ ಕುಮಟಳ್ಳಿ ನನ್ನ ಬಗ್ಗೆ ತುಂಬ ಮಾತಾಡಿದ್ದಾರೆ ಅವ್ರು ನಿಮ್ಮ ಸಾಲ ಆದಷ್ಟು ಬೇಗ ಕೊಡಬೇಕು ನಾನು ಕೊಟ್ಟರೆ ಹೆಂಗಿರುತ್ತೆ ಅಂದರೆ ಮತ್ತೆ ಎದ್ದೇಳಬಾರ್ದು ಆ ರೀತಿ ಕೊಡ್ತೀವಿ ಬೇಕಾದರೆ ಬರ್ರಿ ಚೆನ್ನಮ್ಮನ ಸರ್ಕಲ್ಗೆ ಅಲ್ಲೇ ಅದೇನು ಚರ್ಚೆ ಆಗೋಗ್ಲಿ ಇನ್ನೊಂದು ಚರ್ಚೆ ವೆರಿ ಗುಡ್ ವೆರಿ ಗುಡ್ ಬರೀ ಚರ್ಚೆ ಚರ್ಚೆನೆ ಇವ್ರಿಗೆ ಅನುದಾನ ಕೊಡ್ಲಿಲ್ಲ ಲಕ್ಷ್ಮೀ ಬಾಳ್ಕರ್ಗೆ ಅನುದಾನ ಕೊಟ್ಟಷ್ಟು ನಮಗ್ ಕೊಡ್ಲಿ ಅಂತ ಹನ್ನೆರಡು ನೂರ ಕೋಟಿ ನಾವು ಕ್ಷೇತ್ರಕ್ಕೆ ತಂದಿದ್ದೀನಿ ಅಂತಂದ್ರೆ

ಹ್ಞೂ ಓಕೆ ಅಲ್ಲಪ್ಪ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡ್ರಪ್ಪ ಅದ್ರ ಒಬ್ಬರು ಮಾಡಲ್ಲ ಯಾರು ಸುಮ್ಮನೆ ಕೂತಿರ್ತಾರೆ ಗಂಟುಗಳ ಕಡೆ ಎಲ್ಲ ಚರ್ಚೆ ಕರೀತಾರೆ ಒಬ್ಬರು ಒಬ್ಬೊಬ್ರು ಕನಕಪುರದಲ್ಲಿ ಶಿವಕುಮಾರ್ ಹೋಗಿ ಬಂದ ಮೇಲೆನೋ ಅವ್ರದ್ದು ಪವರ್ ಡೌನ್ ಅಂತೆ ಯಾರ ಗೊತ್ತು ಅವ್ರ ಕಾಲದಿಂದ ಎಸ್ ಪಿ ಡಿ ಸಿ ಎಲ್ಲ ಚೇಂಜ್ ಅಂತೆ ಇರ್ಬೋದು ಅವ್ರ ಮೇಲೆ ಕೇಸ್ ಹಾಕ್ತಿದಾರಂತೆ ಅವ್ರ ಪವ ಹಿಂಬಾಲಕರ ಮೇಲೆ ಅದನ್ನೆಲ್ಲ ಹೆಂಗೆ ನಿಭಾಯಿಸ್ಬೇಕು ಅಂತ ನಮ್ಗೆ ಗೊತ್ತು ನನಗೂ ನೋಡ್ತಾ ಇರಿ ಕಾ ಚಕ್ರ ತಿರುಗಿಸ್ತೀನಿ ಅಂತ ಡಿ ಕೆ ಅಂತಾರೆ ನೂರು ಅಧಿಕಾರಿಗಳು ಹೊಸಬರು ಬರಲಿ ನಾನೇನು ದಂಧೆ ಮಾಡ್ತಾ ಇದ್ನ ನಾಲ್ಕು ವರ್ಷ ಐದು ವರ್ಷ ನಮ್ಮಲ್ಲಿ ಎಸ್ ಪಿ ಕೆಲಸ ಮಾಡೋರು ಕೇಳಿ ಎಸ್ ಪಿಗಳು ಡಿ ಸಿಗಳು ಫೋನ್ ಮಾಡ್ತಿರ್ಲಿಲ್ಲ ಭಾನುವಾರ ಮಧ್ಯಾಹ್ನ ಹುಳಿ ಮಾವು ಕೆರೆ ಕಟ್ಟೆ ಒಡೆದಿತ್ತು ನಾವು ನಿಮಗೆಲ್ಲ ತೋರಿಸಿದ್ವಿ ಎರಿ ಹೊಡೆದ ಜೆ ಸಿ ಬಿಗಳು ತಮ್ಗೇನು ಗೊತ್ತಿಲ್ಲ ತರ ಇದೂಪ ಮಲ್ರು ಅಂದ್ರೆ ನೀವಿಬ್ಬರು ಹೇಳ್ಕೊಂಡು ಬಡದಾಡ್ಕತ್ತಿದ್ರಲ್ಲ ಅದೆಲ್ಲ ಮಲ್ರು ತರ ಖಾಲಿ ಮಾಡಿದ್ದಾರೆ ಕೆರೆ ಇದನ್ನು ಮೇಲೆ ಯಾರೋ ಪುಣ್ಯ ಒಂದಷ್ಟು ವಿಡಿಯೋ ಹಿಡಿದಿದ್ದಾರೆ ಅಯ್ಯೋ ಇನ್ನೊಂದು ರೊತ್ತದಿಂದ ಹಿಡಿದಿದ್ರೆ ಹಂಗೆ ಎಡೆಮುರಿ ಕಟ್ಟಿ ಆ ಕೆರೆಲೆ ಮುಳುಗಿಸ್ಬಿಟ್ಟು ಮೂರು ಮೂರು ಸರಿ ಮುಳುಗಿಸ್ಬಿಟ್ಟು ಸಾಯಿಸ್ಬಿಡ್ಬೋದಾಗಿತ್ತು ಯಾರೋ ಒಂದು ಗೊತ್ತಾಗ್ತದೆ ಅದು ಗೊತ್ತಾಗ್ತಾ ಇಲ್ಲ ಎಸ್ಕೇಪ್ ಆಗ್ತಿರೋ ಜೆ ಸಿ ಪಿ ಮೆಲ್ಗೆ ಅಡ್ಜಸ್ಟ್ ಮಾಡಿ ಎಸ್ಕೇಪ್ ಜನ ಇದಾರಲ್ಲಿ ಭಾಳ ಕಂಟಿನ್ಯೂ ಬೇಕಾದ ಯಾರು ಜೆ ಸಿ ಪಿ ಅಂತ ಇಷ್ಟಿಲ್ ನಿರಾಶ್ರಿತ ಕೇಶಿ ಕೇಂದ್ರಕ್ಕೆ ಇವತ್ತು ಯಡಿಯೂರಪ್ಪ ಬೇರೆ ಹೋಗಿದ್ರು ಧೈರ್ಯ ತುಂಬಿದ್ರು ಕಾರ್ಪೊರೇಟ್ರಲ್ಲೇ ಇದ್ಕೊಂಡು ಕೆಲಸ ಮಾಡ್ತಿದಾರಂತೆ ಪರಿಹಾರನ ವೆಲ್ ಡನ್ ನೀವು ಮಾಡ್ತಾ ಇದ್ರೆ ಗುಡ್ಡು ಆರುನೂರು ಮೂವತ್ತು ಮನೆಗೆ ಹಾನಿಯಾಗಿದೆ ಈಗ ಒಂದು ಐವತ್ತು ಸಾವಿರ ರೂಪಾಯಿ ಕೊಡಿಸ್ತೀನಿ ಎಲ್ಲರಿಗೂ ಮನೆ ಕಟ್ಕೊಳ್ಳೋರು ಅಂತ ಈ ರಿಪೇರಿ ಮಾಡ್ಕೊಳ್ಳೋರು ಅಂತ ಅಂದಿದ್ದಾರೆ ಕ್ರಮ ತಗೊಳ್ಳೋಣ ಅಂದಿದ್ದಾರೆ ಏನು ತಗೋತಾರ ಬಿಡ್ತಾರೋ ಬಟ್ ಈಗ ಬಂದಿರೋ ಪ್ರಾಬ್ಲಮ್ಮು ಜೆ ಬಿನೇನೋ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ನವರು ಆದರೆ ಉಪಮಿ ರಾಮ್ ಮೋಹನ್ ರಾಜು ಅಂತೆ ಅವ್ರದ್ದು ಏನೂ ಸಂಬಂಧ ಇದ್ದಂಗೆ ಇದೆ ಇಲ್ಲಿ ಅವರೇ ಫಸ್ಟ್ ಬಂದರು ಕಾರ್ಪೊರೇಟ್ರಿಗಿಂತ ಅಂತ ಅಂತಿದ್ದಾರೆ ಏನು ಸಂಬಂಧನ ಯಾವ್ಯಾವ ಕಾರ್ಪೊರೇಟ್ರು ಯಾರ್ಯಾರ ಕಥೆ ಏನೇನೋ ಉಳಿ ಕೆರೆ ಒಡೆದೇನು ಆಗಿದೆ ಇಲ್ಲಿಯ ಕಾರ್ಪೊರೇಟರ್ ಭಾಗ್ಯಲಕ್ಷ್ಮಿ ಅವರು ಹಗಲು ರಾತ್ರಿ ಇಲ್ಲೇ ಇದ್ದು ಸಂತ್ರಸ್ತರಿಗೆ ನೆರವು ಕೊಡುವಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಮುನ್ನೂರ ಹತ್ತೊಂಬತ್ತು ಬಡವರ ಮನೆಗಳೇನಿದೆ ಅವರೆಲ್ಲರಿಗೂ ಸಹ ಇವತ್ತೇನೆ ಸಾಯಂಕಾಲದೊಳಗೆ ಅವರ ಖಾತೆಗಳಿಗೆ ಐವತ್ತು ಸಾವಿರ ರೂಪಾಯಿ ಜಮಾ ಮಾಡಿಸ್ತಾ ಇದ್ದೀನಿ ಈ ಕೆರೆ ಒಡೆದ ಪ್ರಕರಣದಲ್ಲಿ ವಿಚಾರಣೆಗೊಳಪಟ್ಟರು ಜಲಮಂಡಳಿಗೆ ಕೆರೆ ಬಿಬಿ ಬಿಬಿಎಂಪಿಗೆ ಸೇರಿದ್ದದು ಅದರ ಒಂದೊಂದು ಒಂದೂವರೆ ಎಕರೆ ಒಂದು ಕಾಲು ಎಕರೆ ಎಷ್ಟೋ ಜಾಗ ನಾನು ಜಲಮಂಡಿನವರು ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಕೊಟ್ಟರು ಅಭಿವೃದ್ಧಿ ಮಾಡೋಕ್ಕೆ ಕಾಮಗಾರಿ ನಾನು ಮಾಡಿಸ್ತಾ ಇದ್ದೆ ಕರೆಕ್ಟು ಆ ಏರಿ ಹೊಡೆದ ಸ್ಥಳದಿಂದ ಒಂದಷ್ಟು ನೀರು ಬರ್ತಿತ್ತು ನಾನು ಅದನ್ನು ಇಂಜಿನಿಯರ್ಗೆ ಹೇಳಿದ್ದೆ ಕೆರೆ ಕಟ್ಟೆ ಒಡೆದಿದ್ದಕ್ಕೂ ನನಗೂ ಸಂಬಂಧ ಇಲ್ಲ ಕಾಮಗಾರಿ ನೀವು ಅಂತೀರಿ ಕೆರೆ ಒಡೆದಿದ್ದು ನಮಗೆ ಸಂಬಂಧ ಇಲ್ಲ ಅಂತೀರಿ ಜೆ ಸಿ ಬಿ ಅಲ್ಲಿರೋದು ಅಂತಾರೆ ನಾನು ಗುತ್ತಿಗೆದಾರ ಅಲ್ಲ ಗುತ್ತಿಗೆದಾರ ಯಾರಂತೂ ಗೊತ್ತಿಲ್ಲ ನೀವೇನು ಮಾಡ್ತಿದ್ರಿ ಅಲ್ಲಿ ಅಲ್ಲಿನ ತಮಾಷೆಗೆ ಹೋಗಿದ್ರಾ ನೀವು ಲೆಕ್ಕನೇ ಸಿಗ್ತಿಲ್ಲ ನನಗಿದು ಇವರು ಕಾಮಗಾರಿ ಮಾಡಿಸ್ತೀನಿ ಅಂತಾರೆ ಕೆರೆ ಕಟ್ಟೆ ನನಗೆ ನಂಗೆ ಸಂಬಂಧ ಇಲ್ಲ ಅಂತಾರೆ ಅಲ್ಲಿ ಸಿ ಬಿ ಓಡೋಗುತ್ತೆ ನಂಗೆ ಗುತ್ತಿಗೆದಾರ ಅಲ್ಲ ಅಂತಾರೆ ಗುತ್ತಿಗೆದಾರ ಯಾರು ಗೊತ್ತೂ ಇಲ್ಲ ಅಂತಾರೆ ಏಯ್ ಯಾರು ಗುತ್ತಿಗೆದಾರ ಏನು ಗೊತ್ತಿಲ್ಲ ಸುಮ್ನೆ ತಮಾಷೆಗೋಗಿ ಬೆಳಗ್ಗೆ ಮಧ್ಯಾಹ್ನ ಅಲ್ಲಿ ಆಟ ಹಂಗಾರೆ ಒಬ್ರು ಮೇಲೆ ಒಬ್ರು ಹೇಳ್ಕೊಳ್ಳೋದೇ ಈಗ ಬರ್ಕೊಡ್ತೀನಿ ಈ ಕೇಸನ್ನ ಇದು ಲೋಕಲ್ಲಿ ಯಾರೋ ಲೀಡ್ರ್ಗಳು ಇನ್ವಾಲ್ವ್ ಆಗಿದ್ದಾರೆ ಇದರಲ್ಲಿ ಏನೋ ವ್ಯವಹಾರ ನಡೆದಿದೆ ಇದು ಅದ್ಯಾರ ಲೆವೆಲ್ ಅಲ್ಲಿ ಕಾರ್ಪೊರೇಟರ್ ಮೇಯರ್ ಡಬ್ಲ್ಯೂ ಡಬ್ಲ್ಯೂ ಮೇಯರ್ ಯಕ್ಷ್ಮೇಯರೋ ವೈಮೇಯರ್ ನಂಗೆ ಗೊತ್ತಿಲ್ಲ ಅವಲ್ಲ ಈಗ ಇದನ್ನು ಮುಚ್ಚಾಕಕ್ಕೆ ಸರ್ವ ರೀತಿಯಲ್ಲೂ ಪ್ರಯತ್ನ ಮಾಡ್ತಾರೆ ಸಾರ್ವಜನಿಕರ ಹಣದಲ್ಲಿ ಎಲ್ಲರಿಗೂ ಒಂದಷ್ಟು ಪರಿಹಾರವನ್ನು ಕೊಟ್ಟು ಮುಚ್ಚಿ ಮನೆಗೆ ಹೋಗ್ತಾರೆ ನೋಡ್ತಾ ಇದ್ರಿ ಬೇಕಾರೆ ನಾನು ಬೆಟ್ಸ್ ಕಟ್ಟಿದ್ದೀನಿ ಯಾರನ್ನೂ ಏನೂ ಮಾಡಲ್ಲ ಅಪ್ಪನಲ್ಲಿ ಫುಲ್ ಡ್ರಾಮಾ ನಡೆಸ್ತಾ ಇದ್ದಾರೆ ತನಿಖೆ ಮಾಡುತ್ತಿದ್ದೇವೆ ಅರೆಸ್ಟ್ ಮಾಡಿಸುತ್ತೇವೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅವನೆಷ್ಟೇ ದೊಡ್ಡವನಾಗಲಿ ಅಂತ ಸಾಮ್ರಾಟ್ ಅಶೋಕ್ ಹೇಳ್ಬಿಟ್ಟು ಹೋದ್ರಲ್ಲ ಸಾಮ್ರಾಟ್ರಿಗೆ ಶಕ್ತಿನೇ ಇಲ್ಲ ಸುಮ್ಮನೆ ಪೋಸ್ಟ್ ಕೊಡ್ತಿದ್ದಾರೆ ಅವರು ಬೆಂಗಳೂರಿನಲ್ಲಿ ಅವ್ರಿಗೆ ಶಕ್ತಿ ಇದ್ರೆ ಅವ್ರು ಡಿ ಸಿ ಎಂ ಆಗ್ತಿದ್ರು

ದೇಶಾದ್ಯಂತ ಎಪ್ಪತ್ತನೇ ಸಂವಿಧಾನ ದಿನಾಚರಣೆಯನ್ನು ಆಚರಿಸಲಾಯಿತು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಸಂವಿಧಾನ ಕರ್ತೃ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಿ ಕಳೆದ ಎಪ್ಪತ್ತು ವರ್ಷಗಳಲ್ಲಿ ದೇಶದ ಪ್ರಜಾಪ್ರಭುತ್ವ ಸಶಕ್ತೀಕರಣಗೊಂಡು ಬಲವಾಗಿದೆ ಜನರೇ ಸಂವಿಧಾನದ ಶಕ್ತಿ ಪ್ರೇರಣೆ ಮತ್ತು ಗುರಿ ಅಂತ ಹೇಳಿದರು ಇದೇ ವೇಳೆ ಮುಂಬೈ ಮೇಲಿನ ಭಯೋತ್ಪಾದಕ ದಾಳಿಗೆ ಹನ್ನೊಂದನೇ ಕರಾಳ ದಿನವಾದ ಕಾರಣ ದುರ್ಘಟನೆಯಲ್ಲಿ ಮೃತಪಟ್ಟವರಿಗೆ ಗೌರವ ನಮನವನ್ನು ಸಲ್ಲಿಕೆ ಮಾಡಿದರು हमें बेहतर भविष्य में और उस दिशा में काम करने के लिए प्रेरित करते हैं आज ये 26 नवंबर का दिवस ऐतिहासिक दिवस है अयोध्या भू विवाद कुत इीमकोर्ट नीट तीर्प्व मरपरीशील अर्जी हाकदे वक्ट तीर्मान ಉತ್ತರ ಪ್ರದೇಶದಲ್ಲ ಕು ನಡೆದ ವಕ್ ಎಲ್ಲರೂ ಇದ್ದರೂ ಅವ್ರು ತೀರ್ಮಾನ ಮಾಡಿದ್ರು ಬೇಕಿಲ್ಲ ಐದು ಎಕರೆ ಬೇಕಾ ಬೇಡವಾ ಅನ್ನೋದನ್ನ ಆಮೇಲೆ ತೀರ್ಮಾನ ಮಾಡೋಣ ಅದನ್ನು ನೋಡ್ಕೊಳ್ಳೋಣ ಆಮೇಲೆ ಅಂಥದ್ದಿದ್ರು ಅಲ್ಲಿಗೆ ಹೆಚ್ಚು ಕಡಿಮೆ ಮುಗ್ದಂಗೆ ಇದ್ರ ಕತೆ